ವಾಟ್ ಯು ವಿಲ್ ಡು ಬೇಕು ಅಂತ ಮಾಡಿ ಯೋ ಅದ ಮೂಡಲ್ಲಿ ಎರಡನೇ ಸತಿ ಹಾಕಿದ್ದಾರೆ ಏನ್ ಮಾಡ್ತೀರ ಇಷ್ಟ ಆಗಿಲ್ಲ ಅಂದ್ರೆ ಹೋಟೆಲ್ ಹೋಗ್ತೀವಿ ಏನು ಹೇಳ್ಬಾರ್ದು ಸುಮ್ಮನೆ ಬಾಕ್ಸ್ ಕಾಕೊಂಡು ತಿಂತೀವಿ ಅಲ್ಲ ಅವ್ರಿಗೆ ಹರ್ಟ್ ಆಗಿ ಆಮೇಲೆ ನೋಡಿ ತಿನ್ ನೋಡ್ತಾರೆ ಹೀಗೆ ಫಸ್ಟ್ ಪ್ರೀತಿಯಿಂದ ಮಾಡಿರ್ತಾರೆ ಅದೊಂದು ಸಾಗತ್ತೆ ನೋಡಲ್ಲಿ ಬರ್ತೀರಲ್ಲ ನೋಡೋದು ಗುರು ಆಯ್ತೀಯ ನೀನು ಹೋಗ್ಬೇಕಾಗಿರೋದು ಆಫೀಸ್ಗೆ ಅವ್ರು ಗುರು ಹಾಯಿಸ್ಕೊಂಡು ನೀವು ಸೇರಿಸ್ಬೇಕು ಅವ್ರು ಎತ್ತು ಒಂದು ಫೈಟ್ ನೋಡಿದ್ವಿ ಮಜಾ ಪಿ ಎಸ್ ಕಾಲೇಜ್ ಏನೂ ಆಗಿಲ್ಲ ಸುಮ್ಮನೆ ಹಂಗೆ ಹೇಳು ಐಜನ ಸೇರ್ಕೊಂಡು ಹೆಲ್ಮೆಟ್ ತೊಗೊಂಡು ಪಟ 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 ಚಾಲ ವಾಚ್ ಕಾರ ಒಳಗಿರೋ ಹೇಳ್ಕೊಂಬಂದು ಆಚೆ ಅವ್ರಿಗೆ ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟಿರ್ತಾರೆ ಒಂದು ತಲೆ ಕೆಟ್ಟ ಹೊಡಿಬೇಕು ಮಗ ಅದು ನಾಳೆ ಅವತ್ತು ರಾತ್ರಿ ಹೇಳ್ಬೇಕಲ್ಲ ಎದ್ರು ಹಿಂಗೆ ಹೊಡೆದೆ ಅಂತ ಹೇಗೆ ಅವ್ರು ದುಡ್ಡು ಕೊಡ್ಬೇಕು ಹಂಗೆ ನೋಡಿದ್ರೆ ಎಲ್ಲ ಡಬ್ಬ ಡಬ್ಬಗಳೇ ಕಾಚಾಡ್ತಾರೆ ಅಷ್ಟೇ ಸರ್ಕಾರ ಸೊ ಈ ಥರದ ಸಂಬಂಧ ಸಂದರ್ಭಗಳಲ್ಲಿ ನಮ್ಮ ಪ್ರೊಫೆಷ್ನಲ್ ಸಿಚುಯೇಷನ್ಸ್ಗಳಲ್ಲೂ ಅಷ್ಟೆ ಏನ್ರಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು ಯಾರೋ ಅಂತ ಇಟ್ಕೊಳ್ಳಿ ನಿನಗಿದೆಯಾ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು ಅವನು ನಿಮ್ಮ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳಿದ್ರು ನಿಮ್ಮ ಬಾಸು ನೀವು ಅವನಿಗೆ ನಿನಗಿದೆಯಾ ಅಂತ ಕೇಳಿದ್ರೆ ನಿಮಗೆ ಬೇಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಕೊಟ್ಟು ಅಲ್ಲಿಂದ ಬಿಟ್ಟು ಹೋಗಕ್ಕೆ ಮಾಡ ಒಂದು ಹೇಳ್ಕೊಳ್ಳಿ ಯಜಮಾನ್ರೆ ಯಾವಾಗಲೂ ಕರೆಕ್ಟ್ ಅಂತೆ ಬಾಸ್ ಇಸ್ ಆಲ್ವೇಸ್ ರೈಟ್ ಅರ್ಥ ಆಯ್ತಾ ನೀವು ಒಂದು ಹೇಳ್ತೀನಿ ತುಂಬ ಜನಕ್ಕೆ ಕೇಳ್ಕೊಟ್ಟಿದ್ದೀನಿ ಮಾತು ಕೂಡ ಬಾಸ್ ಹೋದ್ರೆ ಯಜಮಾನ್ರು ಬರುತ್ತೆ ಏನೂ ಗೊತ್ತಿಲ್ಲದ ಥರ ಏನು ಜಾಸ್ತಿ ಸ್ಮಾರ್ಟ್ ಆಗೋಣ ನಿಮ್ಮ ಬೆಳವಣಿಗೆ ಅಲ್ಲೇ ಪಟ ಮಾಡಾಕ್ಬಿಡ್ತಾರೆ ಏನು ಗೊತ್ತಿಲ್ಲದಿರೋರಿಗೆ ಅವನು ಇದು ಹೇಳಿದ್ರೆ ಹೌದು ಕರೆಕ್ಟ್ ಸರ್ ಆಮೇಲೆ ಒಂದ್ಸತಿ ನೀವೇ ಅವ್ರು ಇಲ್ಲದೇ ಇರೋ ನೀವು ಯಾವುದೋ ಎಕ್ಸಿಕ್ಯೂಟ್ ಮಾಡಿರ್ತಾರಲ್ಲ ಅವಾಗ ಅವನಾಗ ಅವನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಇಂಪ್ರೆಸ್ ಮಾಡಕ್ಕೆ ಹೋದಷ್ಟು ಅವನು ಅವನ ಕೋಪ ನೆತ್ತಿಗಿರುತ್ತೆ ಅದರಲ್ಲೂ ಬೇರೆಯವ್ರ ಮುಂದೆ ಇಂಪ್ರೆಸ್ ಮಾಡಕ್ಕೆ ಹೋದ್ರೆ ಅದು ಬೇರೆಯವ್ರ ನೆತ್ತಿಗಿರುತ್ತೆ ಅವಾಗ ದೀಸ್ ಆರ್ ದ ಪಾಲಿಟಿಕ್ಸ್ ಇನ್ ದ ಆಫೀಸಸ್ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇದೆ ಬಟ್ರಿಂಗ್ ಅಲ್ಲ ಇದು ಒಂದು ಬದುಕುವ ರೀತಿ ರಿಯಾಕ್ಟಿವ್ ಆಗಿರಬಾರ್ದು ಕೋಪ ತಾಪುಗಳನ್ನ ಕಂಟ್ರೋಲ್ ಮಾಡಬೇಕು ಇದರಲ್ಲೊಂದು ಮಾಡಲಿ ನೀವು ನೋಡ್ಬೋದು ಏನಪ್ಪ ಅಂದರೆ ಈ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಒಂದು ನಾಯಿ ಬೌಬೋ ಅಂದರೆ ಇನ್ನೊಂದು ನಾಯಿ ಬೌಬೋ ನಾಯಿ ನಾಯಿ ಸರಿ ಮನುಷ್ಯ ಮನುಷ್ಯನ ಹಂಗೆ ಅಂದರೆ ನಿನ್ನ ಬುದ್ಧಿ ಇಲ್ವಾ ನಿನಗಿದಿಲ್ವಾ ಅದಿಲ್ವಾ ಇದು ಸಿ ದಿಸ್ ಅ ಫೈಟ್ ಬಿಟ್ವೀನ್ ಟು ಡಾಗ್ಸ್ ಆಗ್ತದೆ ಇದು ಸಿಮಿಲರ್ಸು ರೆಸ್ಪಾನ್ಸ್ ಮಧ್ಯೆ ಗ್ಯಾಪ್ ಕೊಡ್ಬಾರ್ದು ಸಿಗುತ್ತೆ ಅದು ನಾವು ಹೇಳಿದ್ವಿ ಅಜ್ಜಿ ಹೇಳ್ತಿದ್ರು ಕೋಪ ಬಂದಾಗ ಮಗು ಹತ್ತೆಣಸು ಆ ಜಾಗದಿಂದ ಆಚೆ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಬೋಪ್ಪ ನೀರು ಕುಡಿ ಇದೆಲ್ಲ 10 ಸೆಕೆಂಡ್ಸಲ್ಲೇ ಆಗೋದು ಮರ್ಡರ್ಗಳಾಗಿರೋದು ನಾವು ಇಂಟ್ರೀವ್ ಮಾಡಿದ್ವಿ ಒಳ್ಳೆ ಹುಡುಗ ಏನು ಇದಕ್ಕಿದೆ ಕೋಪ ಹೊಡೆದು ಸತ ಹೊಡೆದವ ಆ ಕ್ಷಣದಲ್ಲಿ ಏನಾದ್ರೆ ಕೋಪ ನೆತ್ತಿಗೆ ಹೋಗುತ್ತೆ ನಾನು ಅವಮಾನ ಆಗುತ್ತೆ ಅರ್ಥ ಆಯ್ತು ಕೊಟ್ಟು ದುಡ್ಡು ಕೊಡೋದ್ರೆ ಕೊಡಲಿಲ್ಲ ಅವಾಗ ತಮ್ಮ ಕಷ್ಟ ಆಸ್ತಿ ಕೊಟ್ಟು ಕರ್ತಾ ಇತ್ತು ಆಮೇಲೆ ಅಲ್ಲೋದು 14 ವರ್ಷ ಜೈಲು ಸಾಯಿತು ಅರ್ಥ ಆಯ್ತು ಸೊ ಇದು ರಿಯಾಕ್ಟಿವ್ ಲೈಫ್ ಪ್ರಚೋದನ ಪ್ರಚೋದನೆಗಳು ಬಂದಾಗ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀರಲ್ಲ ದಯವಿಟ್ಟು ಅದಕ್ಕೆ ನಾವು ಮೆಡಿಟೇಷನ್ ಮಾಡಿ ಅರ್ಥ ಆಯ್ತಾ ಪ್ರಚೋದನೆಗಳು ಬಂದಾಗ ಮೆಡಿಟೇಷನ್ ಮಾಡಿ ಒಂದು ಇದೊಂದು ರೆಸಿಪಿ ಏನಂದರೆ ಆ ಪ್ರಚೋದನೆಗಳು ಬಂದಾಗ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿದ್ದರೆ ಓಕೆ ಕೆಲವು ಸರಿ ನೆಗೆಟಿವ್ ಆಗಿ ಬರುತ್ತೆ ಎಷ್ಟು ನೆಗೆಟಿವ್ ಆಗಿ ಬರುತ್ತೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಬರುತ್ತೆ
ನಾಲ್ಕು ಜನ ನಿಮ್ಮ ನಾಲ್ಕು ಜನ ಮುಂದೆ ನಿಮ್ಮನ್ನು ಅವಮಾನ ಮಾಡ್ತಾರೆ. ನಾನು ಸಿಕ್ಕಾಪಟ್ಟೆ ಅನುಭವಿಸ್ತೀನಿ. ಹೌದಾ? ಎಕ್ಸಿಟ್ ದಟ್ ಪ್ಲೇಸ್, ವರ್ಕ್ ಸೈಲೆಂಟ್ಲಿ. ಸೈಲೆಂಟ್ಲಿ ಯು ವರ್ಕ್ ಸೊ ದಟ್ ಯುವರ್ ಸಕ್ಸಸ್ ಥಿಂಗ್ಸ್, ನಾಟ್ ಯುವರ್ ವರ್ಕ್. ಡೋಂಟ್ ಶೋ ದಟ್ ಯು ಆರ್ ವರ್ಕಿಂಗ್. ತುಂಬ ಜನ ಕೆಲವರು ವರ್ಕ್ ಮಾಡೋದ್ರೆ ದಡ ಬಡ ಅಂತ ವರ್ಕ್ ಮಾಡ್ತಾರೆ, ಅಲ್ಲಿ ಏನು ರಿಸಲ್ಟ್ ಇರಲ್ಲ. ಸೈಲೆಂಟ್ ಕೆಲಸ ಮಾಡಿ ಸೈಲೆಂಟ್ ಬುಕ್ ಬಂದ್ರೆ ಎಲ್ಲರೂ ನಿಮ್ಮನ್ನ ಒಳ್ಳೆ ಪಾಪರ ಇಲ್ಲಪ್ಪ, ಪ್ರೇಮ್ ಕುಮಾರ್ ತೂಪ ಇಲ್ಲ ವ್ಯಕ್ತಿ. ಎಷ್ಟೋ ಜನಗಳು ನಮ್ಮನ್ನ ಇವೆಲ್ಲ ಮಾಡ್ಕೊಂಡಿದ್ದು ಅಲ್ಲ, ಏನಾಗ್ಬಿಡ್ತದೆ ಇವ್ರಿಗೆ? ಅವ್ರು ಏನಿದ್ರು ಏನೋ ಒಂದು ಏನೋ ಇದೆಲ್ಲ, ಇದರಿಂದ ಏನು ಉಪಯೋಗ? ಬಾಬ ನಮ್ಮ ಅವ್ರಿಗೆ ಹೇಳಿರ್ಬೋದು, ಬಾ ಹಾಗೆ ಬಾಲಂದು ಹೇಳಿರ್ತಾರೆ ಅಂತ. ಏನಕ್ಕೆ ಮಾಡ್ತೀವಲ್ಲ ಆಗ್ಬೇಕು. ಆದರೆ ಅವ್ರು ಯಾವುದೋ ಒಂದು ಉಪೋದ್ರೆ ಕೆಲಸ ನಾಳೆ ಮಾಡಿದಾಗ ಪೀಪಲ್ ಎಕ್ಸ್ಟ್ ಅಕ್ಸೆಪ್ಟಿಂಗ್ ಇಟ್. ಯಾ ಗ್ರೇಟ್. ಪುಸ್ತಕ 10 ವರ್ಷದಿಂದ ಬರೆಯೋಕೆ ಶುರು ಮಾಡಿದೆ. 2012 ಒಂದು ಬಂತು ಮೊಮೆಂಟ್, ಎರಡು ಬುಕ್ ಬಂತು. ಆ ಕ್ಯುಮುಲೇಟಿವ್ ರಿಸರ್ಚ್ ನಂದು ಏನಿತ್ತು ಸಕ್ಸಸ್ ಪೀಪಲ್ದು, ಅದು ಅದನ್ನು ನಾನು ಒಂದು ನನ್ನ 25 ವರ್ಷಗಳು ಕಾದ್ಬಿಟ್ಟು ಮಾಡಿರೋದು. ನಾನು 45-44 ಆದಾಗ ಮಾಡಿರೋದು. ನಾನು ಇವತ್ತು ನಿನ್ನೆ ಮಾಡಿರೋದು. ಐ ಆಮ್ ಟಾಕಿಂಗ್ ಅಬೌಟ್ 2012 ವಾಸ್ ದಿಸ್ ವಾಸ್ ರಿಲೀಸ್ ಫಸ್ಟ್ ವರ್ಷ. ಏನಾಗುತ್ತೆ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ತೂಕವಾದ ಕೆಲಸಗಳನ್ನ ನೀವು ಮಾಡಬೇಕು ಅಂದರೆ ಟೈಮ್ ಬೇಕು. ನೀವು ನಾಳೆ ಬೆಳಗ್ಗೆ ಮಾಡಿಬಿಡ್ತೀನಿ ಚಾಲೆಂಜ್ ಹಾಕ್ಬಿಟ್ಟು ನೋಡ್ಕೊತೀನಿ ಬಿಡೋ ನಿನ್ನ ಅಂತ ಅದು ನೋಡ್ತಾರೆ. ಆವಾಜ್ ಹಾಕೊಂಬರ್ತಾನೆ ಅದು ಯಾರು ನಮ್ಮ ಆವಾಜ್ಗಳೆಲ್ಲ ಸಾಧಕ್ಕೆ ಹೋಗಿಲ್ಲ ತಾನೆ. ಐ ಬಂದ್ಬಿಡ್ತೀನಿ ನೋಡೋಪ್ಪ, ಅದೊಂದು ಸಿನಿಮಾ ಇದೆ ನೋಡಿ, ಅದು ಯಾವುದೋ ಮಾಡ್ಕೊಂಡೆ ನೋಡಿದ್ದೀನಿ, ಪದೇ ಪದೇ ನೋಡ್ತಿರ್ತೀನಿ ಬೇಜಾರಾದಾಗ. ನಾನು ಲೈನ್ ಹಾಕಿದ್ದೀನಿ, ಬರ್ಬೇಡಿ ಇಲ್ಲಿ ಆವಾಜ್ ಹಾಕ್ತೀನಿ, ಬರ್ಬೇಡ್ರಿ ಬರ್ಬೇಡ್ರಿ, ಬಂದರೆ ಏನು ಮಾಡ್ತೀನಿ, ಓಡೋಗ್ಬಿಡ್ತೀನಿ ಈ ಥರ. ನಾನು ಓಡೋಗ್ಬೋದು, ಏನಾರು ಬಂದರೆ ಓಡೋಗ ಅಂದರೆ. ಸೊ ಪ್ಲೀಸ್ ಡೋಂಟ್ ರನ್ ಅವೇ ಫ್ರಮ್ ಪ್ರಾಬ್ಲಮ್ಸ್, ಫೇಸ್ ಇಟ್. ಚಾಲೆಂಜ್ ಹೆಂಗೆ ಮಾಡೋದು ಗೊತ್ತಾ? ಸೈಲೆಂಟ್ ಅಲ್ಲ. ನಾನು ಮಾಡೋದು ಹೇಗೆ ಗೊತ್ತಾ? ಓಪನ್ ಚಾಲೆಂಜ್. ಎಲ್ಲ ಹೆಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಎಲ್ಲ ಫುಲ್ಲು ನಾಶ ಮಾಡ್ಬಿಡ್ತೀನಿ. ಹಂಗೆ ಅಲ್ಲಿ ಹೋದ್ರೆ ನನ್ನ ಮಕ್ಕಳು ಯಾವನು ಅದನ್ನು ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾನೆ, ಅವನು ಇನ್ನೊಂದು ಕಡೆ ಬೆಳೆ ಆಗ್ತಾ ಇರ್ತಾನೆ, ಎಲ್ಲೂ ಕೆಲಸ ಸಿಗಬಾರ್ದು ಹಂಗೆ ಮಾಡ್ತಾನೆ. ಅದಕ್ಕೆ ಹೇಳೋದು ಯಾವುದಾದ್ರ ಅವಮಾನಗಳಾದಾಗ ಅವಮಾನ ಅಜ್ಞಾತವಾಸ. ರಾಮಾಯಣ ಮಹಾಭಾರತದಲ್ಲಿ ಒಂದು ಕಾಮನ್ ಅಜ್ಞಾತವಾಸ ವನವಾಸ ನಮ್ಮ ಮನುಷ್ಯರಿಗೂ ಇರುತ್ತೆ. ರಾಮಾಯಣ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ, ಮಹಾಭಾರತ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಎಲ್ಲೂ ಆಗಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಹಿಂದೂಗಳು ಆಗಿ ಇರೋದ್ರಿಂದ ವಿಷಯದ ಆಗಿದ್ರೆ ಅವ್ರಿಗೂ ಏನೋ ಅವ್ರದ್ದು ಪ್ಯಾರಲಲ್ ಆಗಿ ಇನ್ನೊಂದೇನೋ ಇರುತ್ತೆ. ಅವನು ಮೊಳೆ ಹೊಡೆದ್ರು ಎಲ್ಲ ತಗೊಂಡಾಗಿ ಅಷ್ಟು ಒಳ್ಳೆಯವನಾಗಿದ್ರು ಸಹ ಅವ್ರಿಗೆಲ್ಲಾನು ಎಕ್ಸ್ಕ್ಯೂಸ್ ಮಾಡೋ ಅಂತ ಹೇಳಿದ್ರು ಯೇಸು ಕ್ರಿಸ್ತ. ಇನ್ನೊಬ್ರು ಅವ್ರಿಗೂ ಪ್ಯಾರಲಲ್ ಆಗಿ ಏನೋ ಒಂದು ಗೈಡೆನ್ಸ್ ಇರುತ್ತೆ. ಬಟ್ ವನವಾಸ ಅಜ್ಞಾತವಾಸ ಕಾಮನ್ ಅವಮಾನ, ಅವಮಾನ ವನವಾಸ. ಇದು ಇದು ಪ್ರಗತಿಪರ ಚಿಂತನೆಯಲ್ಲಿ ಹೇಳ್ತೀನಿ. ಸತ್ಯಹರಿಶ್ಚಂದ್ರ ನಾಟಕ ಸಿನಿಮಾ ಅದರಲ್ಲೂ ಅವನು ಪಟ್ಟು ಕಷ್ಟಗಳು ನೋಡಿದ್ರೆ ಯಾಕಪ್ಪ ಇದು ಸತ್ಯಕ್ಕೆ ಇಷ್ಟ, ಸುಳ್ಳು ಹೇಳೋದೇ ಒಳ್ಳೆಯದಕ್ಕ. ಆದರೆ ಅವನು ಕೊನೆಗೆ ಅವನಿಗೆ ಯಾವುದೇ ರೀತಿ ವರ ಸಿಗುತ್ತೆ ಅಂದರೆ 1000 ವರ್ಷಗಳು ಆಳ್ತಾರೆ ಅಂತ ಒಂದು ಇದೆ. ಅದು ಗೊತ್ತಿಲ್ಲ, ಅದು 1000 ವರ್ಷ ಅಂದರೆ ಅದು ಎಷ್ಟು ವರ್ಷಕ್ಕೆ ಈ ಉಲ್ಲೇಖ ಮೇ ಬಿ ಐ ಡೋಂಟ್ ನೋ, ಅರ್ಥ ಆಯ್ತಲ್ಲ. ಮೇ ಬಿ ಒಂದು 100 ದಿನಕ್ಕೆ ಒಂದು ವರ್ಷ ಆಯ್ತೇನೋ ಅವಾಗ ಗೊತ್ತಿಲ್ಲ. ಅದನ್ನೇ ಅದನ್ನೇ 1000 ವರ್ಷ ಅನ್ನೋರನ್ನು ಅವಾಗಲೂ 3 ವರ್ಷದಲ್ಲಿ ಬದುಕ್ತಿದ್ರು ಅನ್ಸುತ್ತೆ. ಅದನ್ನು 1000 ವರ್ಷ ಅಂತ ನಮ್ಮ ಸಂಸ್ಕೃತಿಲಿ ಸಾನ್ಸ್ಕ್ರಿಟಲ್ಲಿ ಏನೇನಿತ್ತು ಗೊತ್ತಿಲ್ಲ. ಐ ಡೋಂಟ್ ನೋ ಅವ್ರು ಹೆಂಗೆ ವಸಂತಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು 100 ವಸಂತಗಳನ್ನ ದಾಟಿದ್ರೆ ಒಂದು 100 ಅಂದರೆ 100 ದಿನ ದಾಟಿದ್ರೆ ಒಂದು ವರ್ಷ ಅಂತ ಇತ್ತೇನು ಅವಾಗ. ಮೇ ಬಿ ಅದನ್ನೇ 1000 ವರ್ಷ ಅನ್ನೋರು, ಐ ಡೋಂಟ್ ನೋ. ಅದನ್ನ ಇವಾಗ 1000 ವರ್ಷ ಬದುಕಿದ್ದ ಅಂತ ಬರೀತಾರೆ. ಸೊ ಹಾಗಾಗಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ಅಷ್ಟೊಂದು ಸತ್ಯ ಹರಿಶ್ಚಂದ್ರನಲ್ಲಿ ನಾವು ಒಳ್ಳೆಯವರಾಗಕ್ಕೆ ಅಂತೇಳಿ ಸಾಧಾರಣ ಪಾದಿ ಆ ಪಿಕ್ಚರ್ ನೋಡಿ ಎಷ್ಟು ಅವಮಾನ ಎಲ್ಲ ಸಹಿಸ್ಕೊಳ್ತಾರೆ. ಹಿ ಗೆಟ್ಸ್ ಹೈಯೆಸ್ಟ್ ಪೊಸಿಷನ್ ಇನ್ ಸ್ವರ್ಗ ಅಂತ ಹೇಳಿ.